ದೇಶ 1,000 ವರ್ಷ, ನಮ್ಮ ಫ್ಯಾಮಿಲಿ 1,000 ವರ್ಷ, ಕಂಪನಿ 1,000 ವರ್ಷ, ನಾವು 1,000 ವರ್ಷ ಜೀವ ಇರುವುದಿಲ್ಲ. ಆದ್ರೆ ದೇಶದ ಬಗ್ಗೆ ನಾವು 1,000 ವರ್ಷ ಪ್ಲಾನ್ ಮಾಡಕ್, ಅಡ್ವಾನ್ಸ್ ಪ್ಲಾನ್ ಮಾಡಕ್. ಫ್ಯಾಮಿಲಿ ಯಾರು ಟಾಟಾ ಹುಟ್ಟಲಿಲ್ಲ, ಯಾರು ಬಿರ್ಲಾಯಿ ಹುಟ್ಟಲಿಲ್ಲ, ಅವರೆಲ್ಲ ಹುಟ್ಟದ ಪಾಪದಾರಾಯ ಹುಟ್ಟಿರ್ಬಹುದು. ಸೊ ನಾವು ಯಾಕೋ ಒಂದ್ ಫ್ಯಾಮಿಲಿ ಅಪ್ಪಕಾಗ ನಮ್ಮ ಫ್ಯಾಮಿಲಿ ಬ್ರ್ಯಾಂಡ್ ಬಂದ್ರೆ ಎಣಸ್ಕ, ಓ ಇವ್ರ ಈ ಮನೆಯವ್ರು ಒಳ್ಳೆಯವ್ರು. Born as a poor is not your mistake. Die as a poor is your mistake. It's not only about money. It's not about money. ನಮ್ಮತ್ರ ಏನಾಗ್ತಿದ್ರು ಯಾರಿಗಾದರೂ ಸಹಾಯ ಮಾಡಬೇಕು. ನಾವು ಈ ಸಂಸ್ಥೆ ತುಂಬಾ ವರ್ಷದಿಂದ ನಡೆಸ್ತಾ ಇದ್ದೇವೆ. ಈ ತನಕ ಒಬ್ಬ ಮನುಷ್ಯ ನಮ್ಮ ಸಂಸ್ಥೆಗೆ ನೀವು ನಿನಗೆ 100 ರೂಪಾಯಿ ಕೊಟ್ಟಿದ್ದೀರಿ. ಅವನೇನೋ ದೊಡ್ಡ ಜನ ಆಗಿರ್ಬೋದು, ಕೆಲಸ ಸಿಕ್ಕಿರ್ಬೋದು. ನೀವು 100 ರೂಪಾಯಿ, ಆ 100 ರೂಪಾಯಿ ನಿಮ್ಗೆ ವಾಪಸ್ ಕೊಡ್ತಾ ಇದ್ದೇನೆ ಅಂತ ಕೊಡ್ಲಿಲ್ಲ. ಈ ತನಕ ಆ 100 ರೂಪಾಯಿ ಸಂಸ್ಥೆಗೆ ಕೊಟ್ರೆ ಆ 100 ರೂಪಾಯಿಯಿಂದ ಮತ್ತೂ ಒಂದು 3 ಜನರಿಗೆ ಆಗ್ಬಹುದು. ನಾನ್ ನಮ್ಮ ಸಂಸ್ಥೆಯಲ್ಲಿ ಯಾರ ಹತ್ರ ಹಣ ಕೇಳಲ್ಲ, ನನ್ನ ಫ್ರೆಂಡ್ಸ್ ಹತ್ರ 1 ರೂಪಾಯಿ ತಗೊಳ್ಳೋದಿಲ್ಲ. ನಾನು ನಮ್ಮ ಕಂಪ್ನಿಯ ಪ್ರಾಫಿಟ್ ಅನ್ನು ನಾನು ಅದರಲ್ಲಿ ಹಾಕಿಬಿಡ್ತೇನೆ. ಆ ರೀತಿ ಎಲ್ಲ ಮಕ್ಕಳು ಶಾಲೆ ಕಲ್ತ್ರೆ, ಎಲ್ಲ ಮಕ್ಕಳು ವಿದ್ಯಾವಂತರಾದ್ರೆ ಇಡೀ ನಮ್ಮ ದೇಶವೇ ಒಳ್ಳೇದಲ್ಲ, ನಮ್ಮ ತಾಲೂಕನ್ನಾದ್ರೂ ನಾವು ಬದಲಾವಣೆ ಮಾಡ್ಬಹುದಲ್ಲ, ನಮ್ಮ ಊರನ್ನು ಒಂದು ಬದಲಾವಣೆ ಮಾಡ್ಬಹುದಲ್ಲ. ಒಬ್ಬೊಬ್ರು ಒಂದೊಂದು ಊರು ತಕೊಂಡ್ರೆ, ಆ ಊರಾಗ ಒಬ್ರು ದೊಡ್ಡವರು ಇದ್ರು, ಅವ್ರ ಹತ್ರ ಸ್ವಲ್ಪ ಹಣ ಇತ್ತು, ಆ ಊರನ್ನ ತಕೊಂಡು ಆ ಊರನ್ನ ಆಜು ಬಾಜು ಎಷ್ಟು ಜನರಿದ್ರು, ನಿಂಗೆ ಎಂತ ಬೇಕು ಮಾರ, ನಾನಿದ್ದೆ. ನಮ್ಮ ಹತ್ರ ದುಡ್ಡಿಗೆ ತನ್ನಳಿ ಅವ್ರಿಗೆ ತೋರಿಸೋದಲ್ಲ, ನಾನಿದ್ದೆ ಆ ಮಣ್ಣಿಗೆ, ನಾನು ಇವತ್ತು ಹುಟ್ಟಿದ್ದನು, ನಾಳೆಗೆ ನಾನು ಸಾತ್ತೆ. ನಂಗೆ ಯಾರು ಹೇಳ್ರೆ, ರಾಜ್ ಶೆಟ್ರೆ ನೀವು ವರದ್ರ ಶೆಟ್ಟಿನಲ್ಲಿ ಕಾಲೇಜ್ ಹಾಕೊಂಡಿರೋಲ್ಲ, ನೀವು ದುಡ್ಡು ಕೊಟ್ಕೊಂಡು. ನಾನು ಹೇಳ್ದೆ, ಬೇಡ ಮಾರ, ನಿನ್ನ ಹೆಸರು ಹಾಕೋಬೇಕು, ನೀನು ದುಡ್ಡು ಕೊಡಂದೆ. ಈ ವರದ್ರ ಶೆಟ್ರು ಹಾಕದ ಕೆಲಸ ಹಾಕಿದ ಮೇಲೆ ಎಂತ ಆಯ್ತಿದ್ದು? ಈಶ್ವರನ ಕುದ್ಗಿಯಾಗ ಒಂದು ಸರ್ಪ ಇರುತ್ತೆ ಗೊತ್ತಾ, ಅದು ಕಡ್ದಂಗೆ ಆಯ್ತು. ಈಗ ಕಾಮಗಾತಿಲ್ಲ, ಈಗ ಕಟ್ಟಡ ಇನ್ನು ಮುಂದುವರಿತ ಹೋಯ್ಕಲ್ಲ. ನಮ್ಮ ಹೆಸರು ಬಿತ್ತಲ್ಲ, ಅಲ್ಲ ಒಂದು ಹೆಸರು ಬಿತ್ತು, ನಮ್ಮ ಸರ್ಪ ಒಂದು ಆಯ್ತಲ್ಲ ಕುದ್ಗಿಯಾಗೆ ಹೆಸರು ಬಿತ್ತು. ಇನ್ನು ಆ ಶಾಲೆ ಮಕ್ಳು ಕಲಿಕಲೆ ಕಲ್ತು ಯಾರು ಒಬ್ಬ ನಾವು ನಾಳೆಗೆ ಸತ್ತೋತ್, ವರದ ಶೆಟ್ಟಿ ನಾಳೆಗೆ ಸತ್ತೋತ್ರು, ಯಾರು ನೆನ್ಪಿಡುವುದಿಲ್ಲ. ಆ ಶಾಲೆ ಕಲ್ತು ಮಕ್ಳು ಯಾರು ಒಬ್ಬ ದೊಡ್ಡನಾತ, ಅವನು ವರದ ಶೆಟ್ರ ಕಂಡಾಗ ಆತ, ಅವನು ಆತ. ಇಷ್ಟು ಮಕ್ಕಳು ಹೊರಗೆ ಬತ್ತರು, ಅವ್ರು ದಿವಸ ಬೋರ್ಡ್ ಕಾಣ್ತಾರಲ್ಲೇ. ನಮ್ಗೊಂದು ದಿವಸ ವರದ ಶೆಟ್ರ ಕಂಡಾಗ ಆಯ್ತು. ನಮ್ಗೆ ಈ ಉತ್ತೇಜನ ಎಲ್ಲಿಂದ ಬಂದದ್ದು? ಆರೆಂಜ್ ಶೆಟ್ರಿಂದ ಬಂದದ್ದು. ಆರೆಂಜ್ ಶೆಟ್ರ ನಾವು ಸಣ್ಣಕ್ಕೆ ಪತಿಗೆ ಎಲ್ಕೊಂಡ್ರು, ಆರೆಂಜ್ ಶೆಟ್ರ, ಆರೆಂಜ್ ಶೆಟ್ರ ಬೋರ್ಡ್. ನಾವು ಹೇಳಿದ್ದು ಆರೆಂಜ್ ಶೆಟ್ರಿ ಎಂತ ಮಾಡ್ತಾರೆ ಮಾರ, ಅಮ್ಮನ ಹತ್ರ ಕೇಳದ್ದು. ಅವ್ರು ಕಾಂಟ್ರಾಕ್ಟ್ ಮಾಡ್ತಾರೆ, ಹೌದಾ ಅಮ್ಮ, ರಸ್ತೆ ಮಾಡೋದು, ಬ್ರಿಜ್ ಮಾಡೋದು ಎಲ್ಲ ಅವ್ರಿ, ಭಾರಿ ದೊಡ್ಡ ಜನರು ಅಂದ್ರು. ಹೌದಾ, ನಾವು ಏನಾದ್ರು ಮಾಡ್ಕೊ ದುಡ್ಡು ಬಂದ್ರೆ ಮೇಲೆ ಸಣ್ಣಕ್ಕೆ ಪತಿ. ಶಿಕ್ಷಣ ಕ್ಷೇತ್ರವನ್ನು ಆದ್ಯತೆಯನ್ನಾಗಿಸಿಕೊಂಡು ಸೇವಾ ಕಾರ್ಯವನ್ನು ಮಾಡ್ತಾ ಇದ್ದೀರಿ, ಇದಕ್ಕೇನಾದರೂ ಕಾರಣ ಇದೆಯಾ? ವಿದ್ಯೆ ಎಲ್ಲರಿಗೂ ಸಿಕ್ಕಬೇಕು, ಯಾರು ವಿದ್ಯೆಯಿಂದ ವಂಚಿತನಾಗಬಾರ್ದು. ಅದು ನನ್ನ ಮಕ್ಕಳಿಗೂ ನಾನು ಹೇಳ್ತೇನೆ, ನನ್ನ ಹೆಂಡತಿ ಎಲ್ಲರಿಗೂ ಹೇಳ್ತೇನೆ. ಕಾಲೇಜಿಗೆ ಹೋಗಕ್ಕೆ ಎಷ್ಟು ಫೀಸ್ ಬೇಕು? ಈಗ ಎಷ್ಟಿರ್ಬೋದು? 50,000. ಒಬ್ಬ ನಾರ್ಮಲ್ ಮನುಷ್ಯ, ಅವನಿಗೆ ಒಂದು 2 ಮಕ್ಕಳಿದ್ರೆ 1 ಲಕ್ಷ ಎಲ್ಲಿಂದ ತಗೊಂಡು ಬರ್ತಾವ? ಒಬ್ಬ ಕೂಲಿ ಮಾಡುವ ಮನುಷ್ಯನಿಗೆ ಸಂಬಳ 500 ರೂಪಾಯಿ, 400 ರೂಪಾಯಿ, ಅವ ಆ ದುಡ್ಡು ಎಲ್ಲಿಂದ ತಗೊಂಡು ಬರ್ತಾ? ಅದನ್ನು ನಾವು ಆಲೋಚನೆ ಮಾಡುತ್ತಾ ಇಲ್ಲ. ಅವ ಎಲ್ಲಿಂದ ಮಕ್ಕಳನ್ನು ಕಳಿಸ್ತಾ? ಯಾಕೆ ನಮ್ಮ ಕುಂದಾಪುರ ತಾಲೂಕದ ಬರೀ ಕಾಪಿ ಲೋಟಿ ತೊಳಿತಾ ಇರ್ಕ? ನಮ್ಮ ತಾಲೂಕಿನ ಮಕ್ಕಳೆಲ್ಲ ಕಾಪಿ ಲೋಟಿ ತೊಳಿತಾ ಇರ್ಕ? ನಾವು ಅವರನ್ನು ಮುಂದೆ ತರಬೇಕು. ನಾವೀಗ ಕುಂದಾಪುರ ಎಂತ ಮರ, ನಮಸ್ಕಾರ, ಹೆಂಗಿದ್ದೆ ನಿನ್ನ? ನಾನು ಸುಕೇಶ, ನಾನೀಗ ಇಂಜಿನಿಯರ್. ಓ ಒಳ್ಳೆಯದಲ್ಲ ಮರ, ಏನಾದ್ರು ಕೆಲಸ ಬೇಕಿದ್ರೆ ಅವನ ಹೇಳ. ಏ ಸುಕೇಶ, ನನ್ನಲ್ಲೊಂದು ಪೇಪರ್ ಇತ್ತು ಮರ, ನೀನು ನನ್ನ ಕೆಲಸ ಮಾಡ್ತಾಯಿದ್ದೆ ಕಾಣ ಮರ, ಎಂತ ಇತ್ತು ಅದು ಹೇಳಕ್ಕಲ್ಲ. ತೊ ಆ ರೀತಿ ನಾವು ವಿಷನ್ ಇರ್ಕ. ದೇಶ 1,000 ವರ್ಷ, ನಮ್ಮ ಫ್ಯಾಮಿಲಿ 1,000 ವರ್ಷ, ಕಂಪನಿ 1,000 ವರ್ಷ, ನಾವು 1,000 ವರ್ಷ ಜೀವ ಇರುವುದಿಲ್ಲ. ಆದ್ರೆ ದೇಶದ ಬಗ್ಗೆ ನಾವು 1,000 ವರ್ಷ ಪ್ಲಾನ್ ಮಾಡಕ್, ಅಡ್ವಾನ್ಸ್ ಪ್ಲಾನ್ ಮಾಡಕ್. ಫ್ಯಾಮಿಲಿ ಯಾರು ಟಾಟಾ ಹುಟ್ಟಲಿಲ್ಲ, ಯಾರು ಬಿರ್ಲಾಯಿ ಹುಟ್ಟಲಿಲ್ಲ, ಅವರೆಲ್ಲ ಹುಟ್ಟದ ಪಾಪದಾರಾಯ ಹುಟ್ಟಿರ್ಬಹುದು. ಸೊ ನಾವು ಯಾಕೋ ಒಂದ್ ಫ್ಯಾಮಿಲಿ ಅಪ್ಪಕಾಗ ನಮ್ಮ ಫ್ಯಾಮಿಲಿ ಬ್ರ್ಯಾಂಡ್ ಬಂದ್ರೆ ಕೂಡ ಎಣಸ್ಕ, ಓ ಇವ್ರ ಈ ಮನೆಯವ್ರು ಒಳ್ಳೆಯವ್ರು. ನಮ್ಮ ಮೊದಲೆಲ್ಲ ಇರ್ತಿದ್ದಾರೆ ನಮ್ಮ ಮನೆಯವರು, ಯಾರು ಆ ಮೇಲ್ಮನೆಯವರ, ಆ ಮೇಲ್ಮನೆಯವ್ರು ಬರೀ ಒಳ್ಳೆ ಜನರು ಮರ, ಅವರೆಲ್ಲ ಯಾರಿಗಾರು ತೊಂದರೆ ಕೊಡುವರಲ್ಲ. ಆ ಮನೆ ಈ ಮನೆಯಲ್ಲಿ ಎಲ್ಲ ಕರೀತಿದ್ದಿದ್ರು ಮೊದಲು. ಅದೇ ಫ್ಯಾಮಿಲಿ ಅಂದ್ರೆ ಹಾಗೆ, ಫ್ಯಾಮಿಲಿ ಅಂದ್ರೆ ಬ್ರ್ಯಾಂಡ್, ಒಂದು ಬ್ರ್ಯಾಂಡ್ ತರ. ಅದು ಚಾರ್ಮಕ್ಕಿಯರು, ಅವ್ರು ಇವ್ರು ಅನ್ನಳಿ, ಅದೊಂದು ಬ್ರ್ಯಾಂಡ್. ಅವರೆಲ್ಲ ಒಳ್ಳೆಯವ್ರು ಮರ, ಅವರೆಲ್ಲ ಯಾರಿಗೆಲ್ಲ ಕಾಟ ಎಲ್ಲ ಕೊಡುವರಲ್ಲ, ಅದೊಂದು ಬ್ರ್ಯಾಂಡ್ ಐಡೆಂಟಿಫಿಕೇಶನ್ ಆತಿದ್ದು. ರಾಮಿ ಗ್ರೂಪ್ ಜೊತೆಗೆ ರಾಮಿ ಫೌಂಡೇಶನ್ ಸ್ಥಾಪಿಸಿ ಸಮಾಜಕ್ಕೆ ಆಸರೆ ಆಗಿದ್ದೀರಿ, ಈ ಯೋಜನೆ ಆರಂಭ ಆಗಿದ್ದು ಹೇಗೆ? ನಾವು ಏನೋ ಸಣ್ಣ ಪುಟ್ಟ ಸಂಸ್ಥೆ ನಡೆಸ್ತಾ ಇರ್ತೇವೆ. ನನ್ನ ಕಸಿನ್ ಇದ್ದಾನೆ ನಿಶ್ಚಿಂತ ಅಂತ, ಅವ್ರು ಇದನ್ನೆಲ್ಲ ಮಾಡೋದು. ಮತ್ತು ನಮ್ಮ ಊರಲ್ಲಿ JP ಶೆಟ್ರ್ ಅಂತ ಇದ್ದಾರೆ, ಅವರೇ ಮಾಡೋದು ಇದನ್ನೆಲ್ಲ. ನಾನು ಅವ್ರಿಗೆ ಹೇಳ್ತಾ ಇರ್ತೇನೆ,
ನಮ್ಮ ಹತ್ರ ಏನಾಗ್ತಿದ್ರು ಯಾರಿಗಾದರೂ ಸಹಾಯ ಮಾಡಬೇಕು, ಅವನು ವಾಪಸ್ ಕೊಡಲಿ ಸಂಸ್ಥೆಗೆ ಅವನಿಚ್ಛೆ. ಈಗ ನೋಡಿ, ನಾವು ಈ ಸಂಸ್ಥೆ ತುಂಬ ವರ್ಷದಿಂದ ನಡೆಸ್ತಾ ಇದ್ದೇವೆ. ಈ ತನಕ ಒಬ್ಬ ಮನುಷ್ಯ ನಮ್ಮ ಸಂಸ್ಥೆಗೆ ನೀವು ನಿಮಗೆ 100 ರೂಪಾಯಿ ಕೊಟ್ಟಿದ್ದೀರಿ. ಅವನೇನೋ ದೊಡ್ಡ ಜನ ಆಗಿರ್ಬೋದು, ಕೆಲಸ ಸಿಕ್ಕಿರ್ಬೋದು, ನೀವು 100 ರೂಪಾಯಿ, ಆ 100 ರೂಪಾಯಿ ನಿಮ್ಗೆ ವಾಪಸ್ ಕೊಡ್ತಾ ಇದ್ದೇನೆ ಅಂತ ಕೊಡಲಿಲ್ಲ. ಈ ತನಕ ನಾನು ಕೆಲವು ಸರಿ ಎಣಿಸೋದು, ಯಾವ ರೀತಿ ಜನರು ಇವರು ಅಂತ. ಆ 100 ರೂಪಾಯಿ ಸಂಸ್ಥೆಗೆ ಕೊಟ್ಟರೆ ಆ 100 ರೂಪಾಯಿಯಿಂದ ಮತ್ತೂ ಒಂದು 3 ಜನರಿಗೆ ಆಗ್ಬೋದು. ನಾನು ನಮ್ಮ ಸಂಸ್ಥೆಯಲ್ಲಿ ಯಾರ ಹತ್ರ ಹಣ ಕೇಳಲ್ಲ, ನನ್ನ ಫ್ರೆಂಡ್ಸ್ ಹತ್ರ 1 ರೂಪಾಯಿ ತಗೊಳ್ಳೋದಿಲ್ಲ. ನಾನು ನಮ್ಮ ಕಂಪ್ನಿಯ ಪ್ರಾಫಿಟನ್ನು ನಾನು ಅದರಲ್ಲಿ ಹಾಕಿಬಿಡ್ತೇನೆ. ಒಂದು ಸ್ಟೋರಿ ಹೇಳ್ತೇನೆ ನಿಮಗೆ. ಕೋವಿಡಲ್ಲಿ ನಮ್ಮ ಹತ್ರ ಹಣ ಇಲ್ಲ, ನಾವು 0-0 ಆಗಿದ್ದು, ತುಂಬ ಹೋಟ್ಲ್ ಇದೆ, ಅಸೆಟ್ ಇದೆ, ಎಲ್ಲ ಇದೆ, ಕ್ಯಾಶ್ ಇಲ್ಲ. ನನ್ನ ನಿಶ್ಚಿಂತ ಅಂತ ನನ್ನ ಕಸಿನ್ ಹೇಳ್ದ, ಹಣ ಅದು ಸ್ಕೂಲ್ ಫೀಸ್ ಎಲ್ಲ ಮಕ್ಕಳಿಗೆ ಕಟ್ಟಬೇಕಲ್ಲ, ಎಲ್ಲಿಂದ ಹಣ ತರಲಿ? ನಾನು ಹೇಳಿದೆ, ಏನಾದರೂ ಮಾರಿಬಿಡಿ, ಇಲ್ಲ ಮಾರ್ಲಿಕ್ಕೆ ಗಿರಕಿಯೂ ಇಲ್ಲಲ್ಲ, ಸಿಕ್ಕಲ್ಲ, ಟೈಮ್ ತಾಗತ್ತೆ. ಆಯ್ತಪ್ಪ ಅಂತ ನಾನು ಹೇಳಿದೆ. ನಂದೊಬ್ಬ ಫ್ರೆಂಡ್ ಇದ್ದಾನೆ ಕುಲ್ದೀಪ್ ಅಂತ, ಅವ್ನು ನನ್ನ ಬ್ರದರ್ ಥರ. ನಾನು ಕುಲ್ದೀಪ್ ಹತ್ರ ಕೇಳು, ಅವನ ಹತ್ರ ಇದೆ ಹಣ ಕೇಳು. ಕುಲ್ದೀಪ್ ನೀಗೆ ಫೋನ್ ಮಾಡ್ದೆ ಅವನು, ಭಯ್ಯ ಕುಚ್ ಪೈಸ ಹೈಕ್ಯ ಅವ್ರದ್ದು, ಕಿಸ್ 8 ಕೋಟಿ ರೂಪಾಯಿ ಬೇಕು ನಮಗೆ. ಆಯಿತು, ನಾಳೆ ಬಂದು ತೊಗೊಂಡು ಹೋಗಂತ ಹೇಳ್ದ ಅವನು. ಒಂದು ಕ್ವಶನ್ ಕೇಳಲಿಲ್ಲ. ನನ್ನ ಹತ್ರ ಫೋನ್ ಮಾಡಿ ಕೇಳ್ದೆ, ಓ ನಿಶ್ಚಿಂತ ಪೈಸ ಮಾಂಗ್ರೆ ಕ್ಯಾಬುಲು ಬರೋ ತೆರಪಸ್ ಹೈತೋದೇ ನೈತೋ ಮದ್ದೆ ಟೆನ್ಷನ್ ಮತ್ತೆ ಹೈತೋದೆ ಅವ್ ಕೊಟ್ಬಿಟ್ಟ. ನೆಕ್ಸ್ಟ್ ನಿಶ್ಚಿಂತ ಹೇಳ್ದೆ, ಹಣ ಕೊಟ್ಟ ಅವ. ಆಯ್ತು ಕೇಳಿ, ಆಯ್ತು ಹಣ. ನಾನು ಹೇಳ್ದೆ, ಇನ್ನಾಯ್ತಲ್ಲ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಲ್ಲ, ಮಕ್ಕಳು ಶಾಲೆ ಫೀಸು ಕಟ್ಟಿಬಿಡು, ಎಲ್ಲ ಎಂತ ಮಾಡೋದಿದ್ರು ಅದನ್ನು ಚಾರಿಟಿಗೆ ಹಾಕಿ ಡಿಸ್ಟ್ರಿಬ್ಯೂಟ್ ಮಾಡಿ. ನಾನೇನು ಹೇಳೋದು, ನೀವು ಕಲ್ತೀರಿ, ಅದರಿಂದ ನೀವು 3 ಜನರಿಗೆ ಮತ್ತೆ ಪುನಃ ನೀವು ಕಲಿಸ್ಬಹುದು. ನಿಮ್ಮ ಇನ್ಕಮಲ್ಲಿ ಒಂದು 500 ರೂಪಾಯಿ ಉಳಿಸಿ ಅದನ್ನು ವಿದ್ಯೆಗೆ ದಾನ ಮಾಡಿ. ಅದು ಯಾರಾದರೂ ಇರ್ಬೋದು, ನಿಮ್ಮ ಮನೆ ಬದಿಯಲ್ಲಿ ಇರ್ಬೋದು, ನಿಮ್ದು ಯಾರಾದರೂ ಸಂಬಂಧದವ್ರು ಇವರಿರ್ಬೋದು, ಯಾರಾದರೂ ಇರ್ಬೋದು. ಆ ರೀತಿ ಮಾಡಿದರೆ ಇಡೀ ದೇಶವೇ ಬದಲಾವಣೆ ಆಗುತ್ತೆ. ವಿದ್ಯೆ ಅಂದರೆ ದೇಶವೇ ಬದಲಾವಣೆ ಆಗುತ್ತೆ. ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗ್ತೇನೆ, ನನ್ನ ಹುಡುಗರನ್ನು ಕರ್ಕೊಂಡು ಹೋಗ್ತೇನೆ. ಕುಂದಾಪುರ ಕಾಲೇಜ್ ಫಂಕ್ಷನ್ ಇರ್ತಿದ್ದೆ, ನಾನು ಪ್ರತಿ ವರ್ಷ ಮೊದಲು ಬರ್ಡೇ ನಾನು ಸೆಲೆಬ್ರೇಟ್ ಮಾಡ್ತಿದ್ದೆ ನಮ್ಮ ಕಾಲೇಜಲ್ಲಿ. ಈಗ ನಾನು ಹೇಳಿದೆ, ನನ್ನ ಬರ್ಡೇಗೆಲ್ಲ ಯಾಕೆ ಇಷ್ಟು ಖರ್ಚು ಮಾಡಬೇಕು, ಸುಮ್ಮನೆ ಯಾಕೆ ಖರ್ಚು? ಅದನ್ನು ಅದು ಚಾರಿಟಿ ಮಾಡಿಬಿಡಿ, ಇನ್ನೊಂದು 10 ಮಕ್ಕಳು ಕಲೀಲಿ ಅಂತ. ಅಂದರೆ ಈಗ ನೀವು ಕುಂದಾಪುರ ಕಾಲೇಜ್ ಅಂತೀರಿ, ಅದಕ್ಕೆ ಆ್ಯಡ್ ಕೊಡಲೇಬೇಕು. ಗೌರ್ಮೆಂಟ್ ಆ್ಯಡಲ್ಲಿ ಆಗಲ್ಲ. ಆ ರೀತಿ ಎಲ್ಲ ಮಕ್ಕಳು ಶಾಲೆ ಕಲಿತರೆ, ಎಲ್ಲ ಮಕ್ಕಳು ವಿದ್ಯಾವಂತರಾದರೆ ಇಡೀ ನಮ್ಮ ದೇಶವೇ ಒಳ್ಳೆಯದಲ್ಲ, ನಮ್ಮ ತಾಲೂಕನ್ನಾದರೂ ನಾವು ಬದಲಾವಣೆ ಮಾಡ್ಬೋದಲ್ಲ, ನಮ್ಮ ಊರನ್ನು ಒಂದು ಬದಲಾವಣೆ ಮಾಡ್ಬೋದಲ್ಲ. ಒಬ್ಬೊಬ್ಬರು ಒಂದೊಂದು ಊರು ತಗೊಂಡ್ರೆ, ಒಬ್ಬರು ಆ ಊರಾಗ ಒಬ್ಬರು ದೊಡ್ಡವರಿದ್ದರು, ಅವ್ರ ಹತ್ರ ಸ್ವಲ್ಪ ಹಣ ಇತ್ತು, ಆ ಊರನ್ನ ತಗೊಂಡು, ಆ ಊರನ್ನ ಆಜು ಬಾಜು ಎಷ್ಟು ಜನರಿದ್ರು, ನಿಂಗೆ ಎಂತ ಬೇಕು ಮಾರೆ, ನಾನಿದ್ದೆ. ನಮ್ಮ ಹತ್ರ ದುಡ್ಡಿತ್ತನ್ನಳಿ ಅವ್ರಿಗೆ ತೋರಿಸೋದಲ್ಲ, ನಾನಿದ್ದೆ, ಆ ಮಣ್ಣಿಗೆ ನಾನು ಇವತ್ತು ಹುಟ್ಟಿದ್ದನು, ನಾಳೆಗೆ ನಾನು ಸಾತ್ತೆ. ನಂಗೆ ಯಾರು ಹೇಳ್ರೆ, ರಾಜ್ ಶೆಟ್ರೆ ನೀವು ವರದ್ರ ಶೆಟ್ಟಿನಲ್ಲಿ ಕಾಲೇಜ್ ಹಾಕೊಂಡಿರೋಲ್ಲ ನೀವು ದುಡ್ಡು ಕೊಟ್ಕೊಂಡು? ನಾನು ಹೇಳ್ದೆ, ಬೇಡ ಮಾರೆ, ನಿನ್ನ ಹೆಸರು ಹಾಕೋಬೇಕಾದ್ರೆ ನೀನು ದುಡ್ಡು ಕೊಡಂದೆ. ಈ ವರದ್ರ ಶೆಟ್ರು ಹಾಕಿದ್ದು ಕೆಲಸ ಹಾಕಿದ ಮೇಲೆ ಎಂತ ಆಯ್ತಿದ್ದು ಪ್ರಾಬ್ಲಮ್ ಎಂತ ಆಯ್ತು? ಈಗ ಈಶ್ವರನ ಕುದ್ಗಿಯಾಗ ಒಂದು ಸರ್ಪ ಇರುತ್ತೆ ಗೊತ್ತಾ, ಅದು ಕಟ್ಟಿದಂಗೆ ಆಯ್ತು. ಈಗ ಕಾಮಕಾತಿಲ್ಲ, ಈಗ ಕಟ್ಟಡ ಇನ್ನು ಮುಂದುವರಿತಾ ಹೋಯ್ಕಲ್ಲ, ನಮ್ಮ ಹೆಸರು ಬಿತ್ತಲ್ಲ, ಅಲ್ಲ ಒಂದು ಹೆಸರು ಬಿತ್ತು, ನಮ್ಮ ಸರ್ಪ ಒಂದು ಆಯ್ತಲ್ಲ ಕುದ್ಗಿಯಾಗೆ ಹೆಸರು ಬಿತ್ತು, ಇನ್ನು ಆ ಶಾಲೆ ಮಕ್ಕಳು ಕಲಿಕಲೆ ಕಲ್ತು ಯಾರು ಒಬ್ಬ ನಾವು ನಾಳೆಗೆ ಸತ್ತು ಹತ್ತು ವರದ ಶೆಟ್ಟಿ ನಾಳೆಗೆ ಸತ್ತು ಹತ್ತರು ಯಾರು ನೆನಪಿಡುವುದಿಲ್ಲ. ಆ ಶಾಲೆ ಕಲ್ತು ಮಕ್ಕಳು ಯಾರನ್ನು ಒಬ್ಬ ದೊಡ್ಡನಾತ, ಅವನು ವರದ್ರ ಶೆಟ್ಟರು ಕಂಡಾಗ ಆತ, ಅವನು ಆತ. ಇಷ್ಟು ಮಕ್ಕಳು ಹೊರಗೆ ಬತ್ತರು, ಅವ್ರು ದಿವಸ ಬೋರ್ಡ್ ಕಾಣ್ತಾರಲ್ಲ, ನಮ್ಗೊಂದು ದಿವಸ ವರದ್ರ ಶೆಟ್ಟರು ಕಂಡಾಗ ಆಯ್ಕೆ. ನಮ್ಗೆ ಈ ಉತ್ತೇಜನ ಎಲ್ಲಿಂದ ಬಂದದ್ದು? ಆರ್ಎನ್ ಶೆಟ್ಟರಿಂದ ಬಂದದ್ದು. ಆರ್ಎನ್ ಶೆಟ್ಟರು ನಾವು ಸಣ್ಣ ಕಿಪ್ಪತ್ತಿಗೆ ಹೇಳ್ಕೊಂಡ್ರು, ಆರ್ಎನ್ ಶೆಟ್ಟರು ಆರ್ಎನ್ ಶೆಟ್ಟರು ಬೋರ್ಡು. ನಾವು ಹೇಳಿದ್ದು ಆರ್ಎನ್ ಶೆಟ್ಟರು ಎಂತ ಮಾಡ್ತಾರೆ ಮಾರೆ, ಅಮ್ಮನ ಹತ್ರ ಕೇಳೋದು, ಅವ್ರು ಕಾಂಟ್ರಾಕ್ಟ್ ಮಾಡ್ತಾರೆ. ಹೌದಮ್ಮ, ರಸ್ತೆ ಮಾಡೋದು, ಬ್ರಿಜ್ ಮಾಡೋದು ಎಲ್ಲ ಅವ್ರಿ, ಭಾರಿ ದೊಡ್ಡ ಜನರು ಅಂದರು. ಹೌದಾ, ಆಯ್ತು. ನಾವು ಏನಾದ್ರು ಮಾಡ್ಕೊ ದುಡ್ಡು ಬಂದ್ರ ಮೇಲೆ ಸಣ್ಣ ಕಿಪ್ಪತ್ತಿಗೆ ಎಲ್ಲರು ಆರ್ಎನ್ ಶೆಟ್ಟರು ಅವ್ರಿಗೆ ತೀರಿಯವ್ರು ಪಾಪ ಒಳ್ಳೆ ಮನುಷ್ಯರು, ಆರ್ಎನ್ ಶೆಟ್ಟರು ಬೋರ್ಡ್ ಹೇಳ್ಕೊಂಡ್ರು. ನಾವೀಗ ಅದನ್ನು ಮಾಡೋದು, ಈಗ ನಾಳೆಗೆಲ್ಲ ಆರ್ಎನ್ ಶೆಟ್ಟರು ಬಾರಿ ಯಾರು ಕಾಣ್ತಾರಲ್ಲ ಅಲ್ಲಿಗೆ. ಈಗ ವರದರಾಜ ಮಂಜಪ್ಪ ಶೆಟ್ ಕಾಲೇಜಿಂದ ಎಷ್ಟೇ ಮಕ್ಕಳು ಬರಲಿ, ಹೊರಗೆ ಬಂದು ಯಾರು ಏನಾದ್ರು ವಿದ್ಯಾವಂತರ ಆತರು, ದೊಡ್ಡ ಜನರು ಆತರು, ಅರೆ ಆ ಪೇಂಟ್ ಒಂದು ಹೋಯ್ತಲ್ಲ ಮರೆ, ಅವ್ರ ಮಕ್ಕಳು ಈಗ ಕಾಣ್ತಿಲ್ಲ, ಅವ್ರ ಮಕ್ಕಳು ಬಿಟ್ಬಿಟ್ಟು ಅವನು, ಓ ಈಗ ದುಡ್ಡು ಮಜಾ ಮಾಡ್ತಾ ಇದ್ದು, ಇದು ಪೇಂಟ್ ಒಂದು ಮಾಡಿಸ್ಕಲ್ಲ ಎಲ್ಲ ಒಟ್ಟಾಯಿನಿ ಇಂಟರ್ನೆಟ್ಗೆಲ್ಲ ಒಟ್ಟಾಯಿ ಒಂದು ಏನಾದ್ರು ಮಾಡಿ ಅದನ್ನು ಕಂಟಿನ್ಯೂ ಮಾಡ್ತಾರೆ, ಕಂಟಿನ್ಯೂ ಮಾಡಿ ತಗೊಂಡು ಹೋಗ್ತಾರೆ. ಹೆಸರು ಎಂಥದ್ದು, ಈ ಜನ್ಮದಲ್ಲಿ ನಾವು ವರದರಾಜ ಶೆಟ್ಟರು, ಇನ್ನೊಂದು ಜನ್ಮದಲ್ಲಿ ಎಲ್ಲಿ ಹುಟ್ಟುತ್ತೋ ಏನು ಮಾಡುತ್ತೋ ದೇವ್ರಿಗೆ ಗೊತ್ತು, ಆ ಪರಮಾತ್ಮನಿಗೆ ಗೊತ್ತು. ನೀವು ಹೇಳ್ರಿ, ಓ ನಮ್ಮ ಮನೇಲಿ ಒಂದು ಬೋರ್ಡ್ ಇದೆ, ಬೋರ್ನ್ ಆಸ್ ಎ ಪೂವರ್ ಇಟ್ಸ್ ನಾಟ್ ಯುವರ್ ಮಿಸ್ಟೇಕ್,
ಡೈ ಆಸ್ ಎ ಪೂವರ್ ಇಸ್ ಯುವರ್ ಮಿಸ್ಟೇಕ್. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಮನಿ, ಇಟ್ಸ್ ನಾಟ್ ಅಬೌಟ್ ಮನಿ. ಬೋರ್ನ್ ಆಸ್ ಎ ಪೂವರ್ ಇನ್ ನಾಲೆಜ್, ನಾಲೆಜಲ್ಲಿ ನಾವು ಪೂವರ್ ಆಗಿ ಹುಟ್ಟಿದ್ದೇವೆ. ಒಂದು ಮಗು ಹುಟ್ಟುತ್ತೆ, ಅವನಿಗೆ ಯಾವ ಜ್ಞಾನವೂ ಇಲ್ಲ, ಬರೀ ಮಗು. ಆದರೆ ಸಾಯುವಾಗ ಅವ ಜ್ಞಾನದ ಭಂಡಾರದಿಂದ ಸಾಯ್ಬೇಕು, ಆ ಜ್ಞಾನದ ಪೆಟ್ಟಿಗೆಯನ್ನು ಮಾಡಿ ಅವನು ಸಾಯ್ಬೇಕು, ಆ ಪೆಟ್ಟಿಗೆ ಇರಬೇಕು. ಈಗ ನಾವು ಈ ಮೊಬೈಲ್ ಯೂಸ್ ಮಾಡ್ತಿದ್ದೆ, ಯಾರೋ ಜ್ಞಾನದಿಂದ ಇದಾಯ್ತಲ್ಲ, ಅವನ ರಿಸರ್ಚಿಂದ ಆಯ್ತು. ಹಣ ಇದ್ದವನೇ ಶ್ರೀಮಂತನಲ್ಲ, ಒಬ್ಬ ವಾದ್ಯ ಬರ್ಸೋನು ಶ್ರೀಮಂತ. ಈಗ ನೀವು ಆಟ ಮಾಡಿಸಿದ್ರಿ, ಆ ಆಟದಲ್ಲಿ ನಾವು ವೇಷ ಮಾಡಬಹುದಾ? ನಮ್ಗೆ ಅತ್ತ, ನಮ್ಗೆ ಆ ಕತಿ ಮಾಡೋಕತ್ತ, ಆ ಡ್ಯಾನ್ಸ್ ಮಾಡೋಕತ್ತ ಇಲ್ಲ. ಅವ ಅದ್ರಾಗ ಶ್ರೀಮಂತ, ಒಬ್ಬ ಅಡುಗೆ ಮಾಡೋದ್ರಾಗ ಶ್ರೀಮಂತ, ಒಬ್ಬ ಮನೆ ಕಟ್ಟೋದ್ರಾಗ ಶ್ರೀಮಂತ. ಎಲ್ಲರೂ ಶ್ರೀಮಂತರೇ, ಬಡವ್ರು ಯಾರೂ ಇಲ್ಲ. ನಾವು ಎಣಿಸೋದು ನಾವು ಬಡವ್ರಪ್ಪ ಅಂದ್ ನಂಗೆ ಬಡವ್ರು ಅಂದ್ರ ಕೂಡ ಬರೀ ವಿಚಿತ್ರ, ಎಂತ ಬಡವ್ರಪ್ಪ ಇವ. ಬೆಳಿಗ್ಗೆ ಎದ್ರ ಕೂಡ ದೇವ್ರ ಹತ್ರ ಬಂದು ಬೇಡ್ಕಂದು, ನಮ್ಮ ಕೆಲಸ ಕೊಡ, ಮತ್ತೆ ದೇವ ಉಂಬು ಕೊಡು, ಹೊಟ್ಟೆ ಹಸು ಹತ್ತಲ್ಲ, ಉಂಬು ಕೊಡು ಸಾಕು, ಇಷ್ಟು ಸಿಕ್ಕರೆ ಸಾಕು. ಮತ್ತೆ ಅಕೌಂಟಿಗೆ 1-0 ಹೆಚ್ಚಾರ ಏನತ್ತ, ಕಡಿಮೆ ಆರು ಏನತ್ತ, ಅಲ್ಲ ಡಿಫ್ರೆನ್ಸ್ ಇತ್ತು ಅದ್ರಾಗೆ ಇಲ್ಲ. ಆದರೆ ಚೂರು ಹಣ ಇದ್ರೆ ನಾವು ಒಂದು ಮೆಡಿಕಲ್ ಪ್ರಾಬ್ಲಮ್ ಬಂದಲ್ಲಿ, ನಮ್ಮ ಮಕ್ಕಳು ಶಾಲೆಗೆ ಹೋಗುವಾಗ ಅವ್ರ ಶಾಲೆ ಫೀಸ್ ಎಲ್ಲ ಕಟ್ಲಕ್ಕೆ, ಅದೇ ಒಂದು ಪ್ರಾಬ್ಲಮ್. ಅದು ದೇವ್ರ ದಾರಿ ಮಾಡಿಸ್ತಾ, ದೇವ್ರ ದಾರಿ ಮಾಡಿಸ್ತಾ, ದೇವ್ರು ಏನಾದರೂ ಮಾಡಿಸ್ತಾ, ಅವನು ನಡೆಸೋದು ಇದು ಇಡೀ ಜಗತ್ತು ಅವನು ನಡೆಸೋದು. ಸರ್, ಯುವ ಜನರಿಗೆ ಏನು ಸಲಹೆ ನೀಡಲಿಕ್ಕೆ ಬಯಸ್ತೀರಿ? ಯಂಗ್ ಜನ್ರೇಷನಿಗೆ ಅಂದರೆ ಡಿಟರ್ಮಿನೇಷನ್, ಕಮಿಟ್ಮೆಂಟ್ ಆ್ಯಂಡ್ ಪ್ಲಾನಿಂಗ್ ಆ್ಯಂಡ್ ಡಿಸಿಪ್ಲಿನ್. ಡಿಟರ್ಮಿನೇಷನ್ ಅಂದರೆ ಒಂದು ಕೆಲಸ ಹಿಡಿದ್ರ ಮೇಲೆ ಅದನ್ನು ಕಂಪ್ಲೀಟ್ ಮಾಡಲೇಬೇಕು. ಆ ಕೆಲಸದಲ್ಲಿ ಗೆಲ್ಲಬೇಕು ಸೋಲ್ಬೇಕು ಅಂತ ಅಲ್ಲ, ಅದನ್ನು ಕಂಪ್ಲೀಟ್ ಮಾಡಬೇಕು. ಆ ಮಿಷನ್ ಕಂಪ್ಲೀಟ್ ಆಗಬೇಕು. ಬೆಳಿಗ್ಗೆ ಏಳೋದು, ಯಾವ ಟೈಮಲ್ಲಿ ಅಟೆಂಡ್ ಆಗಬೇಕು, ಕಮಿಟ್ಮೆಂಟು, ಮತ್ತು ಪ್ಲಾನಿಂಗು, ಮತ್ತು ಲೈಫಲ್ಲಿ ಡಿಸಿಪ್ಲಿನ್ ಇರಬೇಕು. ನಾವು ಡಿಸಿಪ್ಲಿನಲ್ಲಿ ನಾವು ಬ್ರೇಕ್ ಮಾಡುತ್ತೆ ಡಿಸಿಪ್ಲಿನನ್ನು. ನಾವು ಮನುಷ್ಯರು, ನಾವು ದೇವರಲ್ಲ, ಏನೋ ಒಂದು ಮಿಸ್ಟೇಕ್ ಮಾಡುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕನ್ನಡಿ ಕಣ್ಕೊಂಡು ಅವನಿಗೆ ಒಂದು ತೊಟ್ಕೊಂಡು, ಇನ್ನು ನಾಳೆಗೆ ಮಾಡೋದಿಲ್ಲ ಮರೆ. ಎಕ್ಸಾಂಪಲ್, ಇವತ್ತು ನಾವು ಒಂದು ಕುಡೀತು, ನಾವು ನಾರ್ಮಲಿ ಒಂದು 2 ಪ್ಯಾಕ್ ಕುಡೀತು, 3 ಪ್ಯಾಕ್ ಕುಡೀತು, 5 ಪ್ಯಾಕ್ ಕುಡೀತು, ಹೆಚ್ಚಾಯ್ತು, ನಾಳಿನ ಮೀಟಿಂಗ್ ಎಲ್ಲ ಕ್ಯಾನ್ಸಲ್ ಆಯಿತು. ಡಿಸಿಪ್ಲಿನ್, ಅರೇ ನಾನು ಇವತ್ತು ತಪ್ಪು ಮಾಡಿದೆ ಹೇಳಿ, ಅವನಿಗೆ ಎಣಿಸ್ಕಣ್ಕ. ಸೊ ಮನುಷ್ಯ ಅದನ್ನೊಂದು ಅವ್ನ ಪರ್ಸಲ್ಲಿ ಬರೆದಿಟ್ಕಣ್ಕ, ಡಿಸಿಪ್ಲಿನ್, ಡಿಟರ್ಮಿನೇಷನ್, ಕಮಿಟ್ಮೆಂಟ್ ಆ್ಯಂಡ್ ಪ್ಲಾನಿಂಗ್ ನಮ್ಮ ಪರ್ಸಾಗಿ ಈಗಳು ಇತ್ತು. ಸೊ ಪರ್ಸಾಗಿ ಒಂದು ಬರೆದಿಟ್ಕೊಂಡ್ರೆ ಅವ್ನಿಗೆ ದಿವಸ ಅದ್ರ ಬಗ್ಗೆ ನೆನಪಿರುತ್ತೆ. ಮತ್ತು ಯಂಗ್ ಜನ್ರೇಷನ್ ಅಂದರೆ ಅಂತ ಗೊತ್ತಾ, ಅವ್ರ ಹತ್ರ ಇರೋದೇನು ಟೈಮ್, ಟೈಮನ್ನು ನಾವು ಹೆಂಗೆ ಹೆಂಗೆ ಯೂಸ್ ಮಾಡುತ್ತೆ ಅಂತ ಹೇಳಿ. ನಮ್ಮ ಹತ್ರ ದುಡ್ಡಿಲ್ಲ, ಟೈಮ್ ಇತ್ತಲ್ಲ, ಎಲ್ಲರ ಹತ್ರ ಟೈಮ್ ಇತ್ತಲ್ಲ. ಈಗ ಟೈಮ್ ಅಂದರೆ ಹೆಂಗೆ, ಒಬ್ಬ ಕುಕ್ ಇದ್ದ, ಒಳ್ಳೆ ಅಡುಗೆ ಮಾಡ್ತಾ, ನಮ್ಮ ಹತ್ರ ಬೇರೆ ಕೆಲಸ ಇಲ್ಲ, ಅವನೊಟ್ಟಿಗೆ ಹೋಗಿ ಅಡುಗೆ ಕೊಲ್ಲೋದು, ಮನೆ ಹೋಗಿ ಮನಿಕಣ್ಣೆ ಅಂತ ಮಾಡೋದು, ಮನಿಕಣ್ಣು ಮಾಡೋದು ಅಂತದ್ದು ಸತ್ರ ಮೇಲೆ ಮನಿಕಣ್ಗಲ್ಲ, ಸತ್ರ ಮೇಲೆ ನಾವು ಮನಿಕಂದು ಪರ್ಮನೆಂಟೇ ಮನಿಕಂದು. ಅದನ್ನು ನಾವು ಆಲೋಚನೆ ಒಂದು ಮಾಡ್ರೆ ಯಂಗ್ ಜನ್ರೇಷನ್. ಈಗ ನಾವು ಅಬುದಾಬಿಯಲ್ಲಿ ಕೆಲಸ ಮಾಡ್ತಿದ್ದಿತ್ತು, ಮನಿಕಣ್ಣು ಮಾಡೋದು ಎಂಥದ್ದು, 4 ಗಂಟೆಗೆ ಮನಿಕಂಡ ಸಾಕಲ್ಲ, ನಿದ್ರೆ 4 ಗಂಟೆಗೆ ಸಾಕಲ್ಲ, ಬೇರೆ ದಿವಸ ದುಡ್ಡು ಮಾಡ್ಲಕ್ಕಲ್ಲ, ದುಡ್ಡು ಸಿಗುತ್ತೆ. ಅದು ಯಂಗ್ ಜನ್ರೇಷನ್ ಎಣಿಸ್ರೆ ಅವ್ರನ್ನ ಯಾರೂ ನಿಲ್ಸೋಕಾತಿಲ್ಲ, ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಂಗ್ ಜನ್ರೇಷನ್ ಎಂತ ಮಾಡೋದು, ಈಗ ಎಕ್ಸಾಂಪಲ್ ಅವ್ರು ಎಣಿಸ್ರೆ, ನಂದು 9 ಗಂಟೆ ಡ್ಯೂಟಿ, ಅದ್ರಾಗೂ ಒಂದು 2-3 ಗಂಟೆ ಅವ ಒಂದು ಈಗ ಎಲ್ಲ ಮೊಬೈಲ್ ಬಂತು ಅದ್ರಾಗ ಹೋಯ್ತು, ಅದನ್ನೆಲ್ಲ ಕಾಮ್ದ್ರಾಗ ಹೋಯ್ತು, ಅವನು ಎಂಟರ್ಟೈನ್ಮೆಂಟ್ ಆಯ್ತು, ಕಡೆಗೆ ಬಾಕಿ ದಿವಸ ಮನಿ ಕಂಡ, ಬಾಕಿ ಟೈಮಂಗೆ ಮನಿ ಕಂಡ, ಮತ್ತೆಂತ ಅವನು ಕ್ರಿಯೇಟಿವ್ ಆತ. ಈಗ ಒಬ್ಬ ವೇಟರ್ ಇದ್ದ, ಅವ ಎಣಿಸ್ಕೊಂಡು ನಾನು ಒಂದು ದಿವಸ ನಾನು ಹೋಟ್ಲ್ ಮಾಡ್ಕ, ನಾನು ರೆಸ್ಟೋರೆಂಟ್ ಮಾಡ್ಕ, ಒಳ್ಳೆ ರೆಸ್ಟೋರೆಂಟ್ ಮಾಡ್ತೇನೆ ನಾನು ಅನ್ನೇಳಿ ಅವ ಎಣಿಸೋದು. ಕನ್ಸು ಕಾಮ್ದು, ಆ ಕನ್ಸನ್ನು ನನ್ಸು ಹೆಂಗೆ ಮಾಡ್ತಾ, ದುಡ್ಡು ಬಂದರೂ ರೆಸ್ಟೋರೆಂಟ್ ಮಾಡೋಕೆ ಆತಿಲ್ಲ, ಹೆಂಗೆ ಮಾಡೋಕೆ ಆತು, ಆತಿಲ್ಲ. ದುಡ್ಡಲ್ಲ ಮುಖ್ಯ, ನೀವು ಕಿಚನಾಗ ಕೆಲಸ ಮಾಡಿರಿ, ಕಿಚನಾಗ ಕಂಡ್ರಿ, ಅಡುಗೆ ಮಾಡೋದು ಹೆಂಗೆ ಕಲ್ತ್ರಿ. ಅವ ಒಂದು ಶೆಫ್ ಒಂದು ಮಿಸ್ಟೇಕ್ ಮಾಡ್ತಾ, ಎಷ್ಟು ಗಂಟೆ ನೀನು ಚಿಕನನ್ನು ಮ್ಯಾರಿನೇಟ್ ಮಾಡಿದೆ, ಯಾವ ರೀತಿ ನೀನು ಮ್ಯಾರಿನೇಟ್ ಮಾಡಿದೆ, ಯಾವ ರೀತಿ ನೀನು ಯಾವ ಕ್ವಾಲಿಟಿ ಹೆಂಗೆ ತಂದೆ, ಆ ಸ್ಟೋರಿನ ಬಂತ ಹೆಂಗೆ, ನೀನು ಎಲ್ಲಿಟ್ಟೆ, ಯಾವ ಟೆಂಪ್ರೇಚರಾಗಿ ನೀ ಇಟ್ಟೆ, ಫುಡ್ ಮಾಡೋದಿತ್ತಲ್ಲ, ನೀವು ಬರೀ ನೀರು ಚೇಂಜ್ ಮಾಡಿದ್ರೆ ಫುಡ್ ಹಾಳಾತು. ಈಗ ನೀವೆಲ್ಲ ಎಣಿಸ್ತೀರಿ, ನಾವು ಊರಾಗ ಹೊರೆ ಎಂಥ ರುಚಿ ಊಟ ಅಂತ, ಊರಾಗ ಹೊರೆ ಯಾಕೆ, ನೀವು ಬಾಮಿ ನೀರು ಯೂಸ್ ಮಾಡೋದು, ನಿಮಗೆ ಮುನ್ಸಿಪಾಲ್ಟಿ ನಲ್ಲಿ ನೀರು ಬತ್ತಿಲ್ಲ, ಬಾಮಿ ನೀರು ಅಲ್ಲ, ಕ್ಲೋರಿನ್ ಇಲ್ಲ ನೀರಾಗೆ, ಅದು ಪ್ಯೂರ್ ವಾಟರ್, ಅದ್ರಾಗ ನೀವು ಫುಡ್ ಮಾಡೋದು. ಈಗ ನಾವು ಇಲ್ಲಿ ಫುಡ್ ಮಾಡುತ್ತೆ ದುಬೈಯಲ್ಲಿ, ನಾನು ಯಾವಾಗ ಹೇಳ್ತೇನೆ ಶೆಫಿಗೆ, ಯಾವ ನೀರು ಯೂಸ್ ಮಾಡಿದೆ ನೀನು,
ಮಿನರಲ್ ವಾಟರ್ ಯೂಸ್ ಮಾಡು, ಆ ಮಿನರಲ್ ವಾಟರ್ ಒಂಚೂರು ಬಾಯ್ಲ್ ಮಾಡು ಮೊದಲು, ಕಡಿಗೆ ಯೂಸ್ ಮಾಡು ನೀನು, ಸೆಕೆಂಡ್ ರೌಂಡಾಗಿ ಯೂಸ್ ಮಾಡು. ಸರ್, ತಾವು ಪ್ರತಿ ಕೆಲಸವನ್ನು ಕೂಡ ಸಮರ್ಪಣಾ ಭಾವದಿಂದ ಮಾಡ್ತೀರಿ. ಎಲ್ಲ ಕೆಲಸವೂ ಅಷ್ಟೇ, ನೀವು ಮನಸ್ಸನ್ನು 100% ಸರೆಂಡರ್ ಮಾಡ್ಕ ದೇವ್ರಿಗೆ, ನೀವು ಸರೆಂಡರ್ ಮಾಡಿಬಿಡಿ. ನೀನೇ ಹುಟ್ಟಿಸದ್ದ, ನೀನೇ ಕಾಂತ, ಅವ ಕಾಂತ. ಯಂಗ್ ಜನ್ರೇಷನ್ ಇದು ಮಾಡ್ರೆ ಅವ್ರಿಗೆ ಇದೇ ಇತ್ತೆ ಸಕ್ಸಸ್. ಯಾಕಾತಿಲ್ಲ, ದೇವ್ರ ಎದುರಿಗೆ ನಾವೆಲ್ಲ ಮಕ್ಕಳು, ದೇವ್ರ ಮಕ್ಕಳು. ನಮ್ಮ ಆತ್ಮದಲ್ಲಿ ಏನಿದೆಯೋ ಅವನಿಗೆ ಗೊತ್ತಿದೆ. ನಮ್ಮಲ್ಲಿ ಒಂದು ಕತೆ ಇದೆ ಹಿಂದೂ ಶಾಸ್ತ್ರದಲ್ಲಿ, ಯಾರು ಹಿಂದೂಗಳಿಗೆ ಕೇಳಿದ್ರು ಇದು ಗೊತ್ತಿಲ್ಲ. ನಾನು ಕೆಲವು ಡಾಕ್ಟರ್ ಹತ್ರ ಮಾತಾಡಿದ್ದೆ, ಕೆಲವು ಇಂಜಿನಿಯರ್ ಹತ್ರ ಮಾತಾಡಿದ್ದೆ, ನಿಮ್ಗಿದು ವಾಲ್ಮೀಕಿ ಯಾರ ನನಗೆ ಗೊತ್ತಾ ಮರ್ರೆ ಕೇಂಡೆ. ವಾಲ್ಮೀಕಿ ಯಾರು? ಇಲ್ಲ ಗೊತ್ತಿಲ್ಲ ಮರ್ರೆ ಕೇಂಡೆ. ಹೌದಾ? ವಾಲ್ಮೀಕಿ ದೊಡ್ಡ ಕಳ್ಳ್ರು, ದರೋಡೆ ಕೊಡ್ರು. ನೀವು ಇದು ಬೇಕಾದ್ರೆ ಯಾರಿಗೂ ಕೇಳಿ, ಅರ್ಧ ಹಿಂದೂಗಳಿಗೆ ಗೊತ್ತಿಲ್ಲ. ನಾರದ ಮುನಿ ವಾಲ್ಮೀಕಿಯನ್ನು, ವಾಲ್ಮೀಕಿ ನಾರದ ಮುನಿನ ಹಿಡಿದ್ರು. ಆಗಲಿಕ್ಕೆ ನಾರದ ಮುನಿ ಹೇಳ್ರೆ ನನ್ನ ಕೊಲ್ಲಪ್ಪ, ನೀನು ತೊಂದರೆ ಇಲ್ಲ, ಅದು ಮಾಡಿದ್ದ ಪಾಪದಲ್ಲಿ ನಿನ್ನ ಹೆಂಡತಿ ಮಕ್ಕಳೆಲ್ಲ ಪಾಲ್ದಾರ, ನೀನು ಮಾಡಿದ ಪಾಪದಲ್ಲಿ. ಹೌದು, ಅವರು ಪಾಲ್ದಾರ ಹತ್ತಿರಲ್ಲ. ಆಯ್ತು, ಹೋಗಿ ಕೇಳ್ಕೊಂಡು ಬನ್ನ, ನೀ ಮರ ಕಟ್ಟಿಬಿಡು. ನಾ ಎಲ್ಲಿಗೆ ಹೋಗ್ತಿಲ್ಲ, ಇಲ್ಲ ಯಾಕಂತ ನಾನು ವಾಲ್ಮೀಕಿನ ಮರ ಕಟ್ರು, ಇವರು ನಾರದ ಮುನಿ ವಾಲ್ಮೀಕಿನ ಕಟ್ರು, ವಾಲ್ಮೀಕಿ ಹೆಂಡತಿ ಮಕ್ಕಳಿಗೆ ಕೇಳ್ರು, ನನ್ನ ಪಾಪದಲ್ಲೆಲ್ಲ ನೀವು ಪಾಲ್ಗಾರ ಕೇಳ್ರು. ನಾವ್ಯಾಕೆ ಪಾಲ್ಗಾರ ಅಬ್ದು? ನಮಗೂ ಊಟ ತಿಂಡಿ ಕೊಡೋದು ನಿಮ್ಮ ಕರ್ತವ್ಯ, ನೀವು ಕೊಡ್ತಿದ್ದ ದೇವ್ರು ಕೊಡ್ತ. ಏನಾರು ಆತ್ ನಿಮ್ಮ ಪಾಪದಾಗೆಲ್ಲ ನಾವಲ್ಲಿ ಪಾಲ್ದಾರಲ್ಲ. ಅಲ್ಲಿಂದ ರಾಮಾಯಣ ಚಾಲು ಆದ್ದು ಅವ್ರು ಬರೀಲಿಕ್ಕೆ. ಅಂದರೆ ಮನುಷ್ಯ ಇದನ್ನೆಲ್ಲ ಅವನ ಜೀವನದಲ್ಲಿ ಬಳಸಿದ್ರೆ ಭಾರಿ ಸಂತೋಷ. ನಮ್ಮ ಶಾಸ್ತ್ರ ಎಲ್ಲ ಇತ್ತಲ್ಲ, ಅದನ್ನು ಅನಲೈಸ್ ಮಾಡ್ಕತ್. ನಮ್ಮ ಹಿಂದೂ ಮೆಥಾಲಜಿ ಬುಕ್ ಇತ್ತಲ್ಲ, ಅದಕ್ಕೆ ನೀವು 4 ಸರಿ ಹೋದ್ರೆ ಮಾತ್ರ ಅದನ್ನು ಗೊತ್ತಾಗ. ಒಂದೇ ಸರಿ ಹೋದ್ರೆ ತಲೆ ಗೊತ್ತಿಲ್ಲ. ಈಗ ನಮ್ಮಲ್ಲ ಬಸ್ರಿ ಬೈಕಿ ಮಾಡ್ತಾರೆ, ಕಡಿಕೆ ಹಿಂಗ್ಸ್ ಬಸ್ರಿ ಯಾರು ಕೊಡ್ಲೆ, ಅವಳಿಗೆ ಏನ್ ಬೇಕೋ ಅದನ್ನೆಲ್ಲ ಮಾಡಿಕೊಡ್ತರು. ಅವಳ ತಾಯಿ ತಂದೆ ಅವರು ಎಲ್ಲ ಅವ್ರಿಗೆ ಆ ಟೈಮಲ್ಲಿ ಮನೆಯಲ್ಲಿ ಭಾರಿ ಸಂತೋಷ. ಯಾಕೆ? ಯಾರು ಕ್ರೋಧದಿಂದ ಮಾತಾಡುವುದಿಲ್ಲ. ಎಲ್ಲ ಅಭಿಮನ್ಯು ತಾಯಿ ಹೊಟ್ಟೆ ಒಳಗಿರುವಾಗ ಮಕ್ಳಿಗೆ ಅಷ್ಟೇ ಪವರ್ ಇತ್ತು. ಈ ಇದರಲ್ಲಿ ಏನೆಲ್ಲ ಆಗ್ತಾ ಇದೆ ಅವ್ರು ಅದನ್ನ ಅಬ್ಸರ್ವ್ ಮಾಡ್ತಾರೆ. ಅದಕ್ಕೆ ಇಸ್ರಾಯೇಲ್ ಅಲ್ಲಿ ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಆ ಹೊಟ್ಟೆ ಒಳಗೆ ಮಗು ಇರುತ್ತಲ್ಲ, ಅಷ್ಟು ಪವರ್ ಇದೆ. ಅದಕ್ಕೆ ನೀವು ಗಲಾಟೆ ಗೌಜ್ ಮಾಡಿದ್ರೆ ಅದು ಹೊರಗೆ ಬಂದು ಗಲಾಟೆ ಗೌಜ್ ಮಾಡ್ಲಿಕ್ಕೆ ಚಾಲು ಮಾಡ್ತದೆ. ನಿಮ್ಮ ಮಕ್ಕಳನ್ನ ಏರ್ಪೋರ್ಟ್ ಅಲ್ಲಿ ನೋಡ್ತೀರಿ, ಒಂದು 2 ಮಕ್ಕಳು, ಒಬ್ಬ ಮಗು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರ್ತಾನೆ, ಒಬ್ಬ ಮಗು ಅಲ್ಲಿ ಹಾಡ್ತಾನೆ ಇಲ್ಲ ಹಾಡ್ತಾನೆ, ಅದು ಬಿಸಾಡ್ತಾನೆ ಇದು ಬಿಸಾಡ್ತಾನೆ, ಅದು ಕಟ್ತಾನೆ ಇದು ಎಲ್ಲ ಮಾಡ್ತಾನೆ. ಯಾಕೆ ಮಾಡೋದದ ಅಂದ್ರೆ ಹೊಟ್ಟೆಗೆ 20 ಅವರು ಒಬ್ರಿಗೊಬ್ರು ಹೊಡಿತಿದ್ರು, ಗ್ಲಾಸ್ ಅವನು ಬಿಸಾಡೋದು, ಅವಳು ಬಿಸಾಡೋದು, ಬಬ್ಬಿ ಹೊಡೋದು, ಗಲಾಟೆ ಮಾಡೋದು. ಇದು ಮಗು ಗಲಾಟೆ ಮಾಡಿ ಬಂತು, ಹೊರಗೆ ಬಂದ್ಕೊಂಡು ಇದ್ರ ಗಲಾಟೆ ಚಾಲು ಆಯ್ತು. ಹಾಗೆ ನಮ್ಮ ತಂದೆ ಒಂದು ಸ್ಟೋರಿ ಹೇಳ್ತೆ. ನಮ್ಮ ಮನೇಲಿ ಮೊದಲು ಇಲ್ಲಿ ನಮ್ಮ ಮನೇಲಿ ಇಲ್ಲ, ಈಗ ಎಲ್ಲ ಇಂಡಿಪೆಂಡೆಂಟ್ ಫೈಟರ್ ಫೋಟೋ. ನಮ್ಮ ತಂದೆ ನಮ್ದು 1 ಬೆಡ್ರೂಮ್ ಕಿಚನ್ ಹಾಲ್, 1 ರೂಮು ಮತ್ತು ಕಿಚನ್. ಎಲ್ಲಿ ನಾವು ಮಲ್ತೇವಲ್ಲ ಅಲ್ಲೆಲ್ಲ ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿ, ನೆಹರು ಅವರು ಮತ್ತು ವಲ್ಲಭಭಾಯ್ ಪಟೇಲು, ಒಂದು 50 ಫೋಟೋ ಇತ್ತು ಮನೆಯಲ್ಲಿ ಎಲ್ಲ ರೌಂಡ್ ಥರ. ನಾನು ಇದ್ಯಾರಪ್ಪ ನನ್ನ ತಂದೆ ಹತ್ರ ಕೇಳಿದ್ದು, ಯಾರು ನಮ್ಮ ಸಂಬಂಧ ಇಲ್ಲ ಇಲ್ಲ, ಇವರೆಲ್ಲ ಇಂಡಿಪೆಂಡೆಂಟ್ ಫೈಟರ್ ಅಪ್ಪ, ಇವರಿಂದ ನಮಗೆ ದೇಶ ಈಗ ಯಾರು ಇಡುವುದಿಲ್ಲ. ಏನೋ ದೇವ್ರಿಗೆ ಗೊತ್ತು, ನನಗೂ ಇಚ್ಛೆ ಇದೆ ಇಡಬೇಕಂತ, ನಮ್ಮ ಮನೇಲಿ ಈ ಮನೇಲಿ ಇಡಬೇಕು, ಮಾಡಬೇಕು, ಕಲೆಕ್ಷನ್ ಮಾಡಿ ಒಂದು ಎಲ್ಲ ಇಂಡಿಪೆಂಡೆಂಟ್ ಫೈಟರ್ ಒಂದು ಕಲೆಕ್ಷನ್ ಮಾಡಬೇಕಂತ ಇದೆ, ಫ್ರೇಮ್ ಮಾಡಿ ಇಡಬೇಕಂತ ಇದೆ. ತಂದೆ ಆವಾಗ ಇದೆಲ್ಲ ರಾಮಾಯಣ ಮಹಾಭಾರತ ಭಗವದ್ಗೀತೆ ನಮಗೆಲ್ಲ ದಿವಸ ಓದಿಸೋದು, ಮಲಗೋ ಮೊದಲು ಒಂದೊಂದು 2 ಪೇಜ್ ಓದಿ ಮಲಗಬೇಕು ನಾವು. ಆ ರೀತಿ ನಮ್ಮ ತಂದೆ ಅಂದರೆ ರಸ್ತೆಯಲ್ಲಿ ಯಾರಾದರೂ ಸಿಕ್ಕಿದ್ರೆ ನೀವು ಊಟ ಆಯ್ತಾ, ಅವನು ಹೇಳ್ತಾನೆ ನಾವು ಊಟ ಮಾಡಲಿಲ್ಲ ಇವತ್ತು. ಯಾಕೆ? ಇಲ್ಲ ಹಣ ಇಲ್ಲ ನನ್ನ ಹತ್ರ, ಏನು ಬಾಬ ನಾನು ಕೊಡ್ತೇನೆ. ಮನೆಗೆ ಬಂದು ಎಷ್ಟು ಚಪಾತಿ ಇದೆ ನಮ್ಮ ಮನೆಯಲ್ಲಿ, ನನ್ನ ತಾಯಿ ಚಪಾತಿ ಮಾಡ್ತೀವಿ. ಆಯ್ತು ಹತ್ತು ಆಯ್ತಪ್ಪ, ಇವನಿಗೂ ಒಂದು ಪಾಲ್ ಮಾಡಿ, ಎಲ್ಲ ಪಾಲ್ ಮಾಡಿ, ಇವನಿಗೂ ಸ್ವಲ್ಪ ಸಬ್ಜಿ ಹಾಕಿ ಕೊಡು, ಊಟ ಮಾಡಪ್ಪ ನೀನು. ಅವರೆಲ್ಲ ಒಟ್ಟಿಗೆ ಊಟ ಮಾಡ್ತಿದ್ದೆ. ಅವ್ರು ಆ ರೀತಿ ಜನ ಮೊದಲು ಬಾಂಬೆಲ್ಲೆಲ್ಲ ಬರ್ತಿದ್ರು ನಮ್ಮ ಊರಿಂದ ಕೆಲಸ ಮಾಡಲಿಕ್ಕೆ. ಇದು ನಾನು ನೋಡಿದ ಕತೆ. ಇದ್ದಾವಾಗ ಒಬ್ಬ ಡಿಗ್ರಿ ಮಾಡ್ಕೊಂಡು ನಮ್ದು ಯಾರೋ ಒಬ್ಬ ರಿಲೇಟಿವ್ ಬಂದ ಬೊಂಬೈಗೆ. ಇವ್ರು ಹೇಳ್ರೆ ಅವನು ಹೋಟ್ಲಿಗೆ ಕರ್ಕೊಂಡವ್ರು, ಇಲ್ಲಿ ಕೆಲಸ ಮಾಡಪ್ಪ ಅಂದರು ವೇಟರ್ ಗೀಟರ್. ನಾನು ಬಿಕಾಮ್ ಮಾಡಿ ಇಲ್ಲಿ ಕೆಲಸ ಮಾಡುತ್ತ ವೇಟರ್ ಅಂದೇಳಿ. ಇವರಿಗೆ ನಿಮ್ಮೆಲ್ಲ ತಲೆ ಹಾಳಾಯ್ತಾ ಅಂತ. ನನ್ನ ತಲೆ ಹಾಳಾಯ್ಲಿಲ್ಲ, ನಿನ್ನ ತಲೆ ಹಾಳಾಯ್ತಾ ನೀನು ಕಣ್ಕೋ. ಸ್ವಲ್ಪ ಜೋರು ಮಾತು ನಡೆದು ಎಂತ ಇಲ್ಲ ಮರ, ನಿಂಗೆ ಕೆಲಸ ಮಾಡೋದಿದ್ರೆ ವಾಪಸ್ ಊರಿಗೆ ಹೋಗು ನೀನು. ಈಗ ನಿನ್ನ ಇಂಟರ್ವ್ಯೂ ಬಬ್ದು ಎಲ್ಲಿಗೆ ಊರಿಗೆ ಬಂದರು ನಿನ್ನನ್ನು ಕರೀತಾರೆ ಇಂಟರ್ವ್ಯೂಗೆ. ಅವರಿಗೆ ಇವ್ರು ಹೇಳೋದು ಈ ಬೊಂಬೈ ಅಡ್ರೆಸ್ ಇದ್ರೆ ನಿಂಗೆ ಇಮಿಡಿಯೇಟ್ಲಿ ಕರೀತಾರೆ, ನೀನು ನಾಳೆಗೆ ಹೋಗ್ಲಕ್ಕೆ ಬಸ್ ಹಿಡ್ಕೊಂಡು ಟ್ರೈನ್ ಹಿಡ್ಕೊಂಡು ಇಂಟರ್ವ್ಯೂಗೆ. ನಿಂಗೆ ಇಲ್ಲಿ ವೇಟರ್ ಕೆಲಸ ಸಾವನವರಿಗೂ ಮಾಡಂತರ. ಆ ರೀತಿ ಅವರು ಜನರಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಅಂದರೆ ಆಗಳಿಕೆಲ್ಲ ಇಂಟರ್ನೆಟ್ ಇಲ್ಲಿಯಲ್ಲ, ಊರಿಗೆ ಆಗದ ಅವ್ದಾರ 10 ದಿವಸ ಬೇಕು.
ಬೊಂಬೆ ಟು ಬೊಂಬೆ ಕ್ವಿಕ್ ಆಗ್ತಲ್ಲ, ಒಂದು ದಿವಸಕ್ಕೆ ಆಗದೆ ಸಿಗುತ್ತೆ. ಅವನಿಗೊಂದು ಲೆಟರ್ ಮಾಡಿ ಕಮ್ ಅಂಡ್ ಇಂಟರ್ವ್ಯೂ ಟೈಮಿಂಗ್ ಅನ್ನೆಲ್ಲ ಹಾಕಿ ಕೊಡ್ತಾರೆ. ಆ ರೀತಿ ನಮ್ಮ ತಂದೆ. ಸರ್, ಈ ವಿಶೇಷ ಸಂದರ್ಶನದಲ್ಲಿ ಭಾಗವಹಿಸಿ ತಮ್ಮ ಮನದಾಳವನ್ನು ತೆರೆದಿಟ್ಟಿದ್ದಕ್ಕೆ ಕುಂದಾಪುರ .com ಪರವಾಗಿ ತಮಗೆ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ತಮ್ಮ ಮೂಲಕ ಇನ್ನಷ್ಟು ಔದ್ಯೋಗಿಕ ಸಾಮಾಜಿಕ ಕಾರ್ಯಗಳು ನಡೆಯಲಿ ಅಂತೇಳಿ ಆಶಿಸ್ತೇನೆ.